ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರ ನೇತೃತ್ವದ ನಿಯೋಗ ನಿನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಅಭಿನಂದನೆ ತಿಳಿಸಿ ಕೆಲವು ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರ ನೇತೃತ್ವದ ನಿಯೋಗವು ನಿನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿತು. ರಾಜ್ಯದ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ 500 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡುವುದಾಗಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವುದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್, ಯಶಸ್ವಿನಿ ಯೋಜನೆಗೆ ಪತ್ರಕರ್ತರ ಸೇರ್ಪಡೆ, ಮಾಶಾಸನ ಹೆಚ್ಚಳ, ಕಾರ್ಮಿಕ ಇಲಾಖೆಯ ಮೂಲಕ ಅಗತ್ಯ ಸೌಲಭ್ಯಗಳು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆದು ಮನವಿಯನ್ನ ಸಲ್ಲಿಸಲಾಯಿತು. ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ತಾರತಮ್ಯ ಇಲ್ಲದಂತೆ ಜಾಹೀರಾತು ಬಿಡುಗಡೆ, ಬಾಕಿ ಬಿಲ್ ಮಂಜೂರು ಹಾಗೂ ಪ್ರೋತ್ಸಾಹದಾಯಕ ಜಾಹೀರಾತುಗಳಿಗೆ ಆಯವ್ಯಯದಲ್ಲಿ ಅನುದಾನ ಮೀಸಲಿಡಲು ಕೋರಲಾಯಿತು. ಮನವಿಯಲ್ಲಿನ ಬೇಡಿಕೆಗಳ ಬಗ್ಗೆ ಪರಿಶೀಲಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್, ಸೋಮಶೇಖರ್ ಕೆರೆಗೋಡು, ನಿಂಗಪ್ಪ ಚಾವಡಿ, ಜಿಲ್ಲಾ ಪದಾಧಿಕಾರಿಗಳಾದ ದಿನೇಶ್ ಗೌಡ್ಗೆರೆ, ಶಿವಕುಮಾರ ಸ್ವಾಮಿ, ಚಲುವರಾಜು, ಸಿಎನ್ ಕುಮಾರ್, ಸೋಮಶೇಖರ್ ಗಾಂಧಿ, ಜುಕ್ರಿಯಾ ರಾಜು, ರಾಯಚೂರು ವೀರಾರೆಡ್ಡಿ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಯ ಕರ್ನಾಟಕದ ವತಿಯಿಂದ ಕೆಕೆಸಿಸಿಐ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಜಯ ಕರ್ನಾಟಕ ಶೃಂಗಸಭೆ 2023 ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. ವಿಜಯ ಕರ್ನಾಟಕ ದಿನಪತ್ರಿಕೆಯ ವತಿಯಿಂದ ಕಲ್ಯಾಣ ಕರ್ನಾಟಕದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಶೃಂಗಸಭೆ 2023 ಇಂದು ಬೆಳಗ್ಗೆ 10:30 ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಕೆಕೆಸಿಸಿಐ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಭಾಗದ ನೀತಿ ನಿರೂಪಕರು, ಜನಪ್ರತಿನಿಧಿಗಳು, ಕೈಗಾರಿಕೋದ್ಯಮದ ಪ್ರತಿನಿಧಿಗಳು, ಶಿಕ್ಷಣ ತಜ್ಞರನ್ನು ಒಳಗೊಂಡ ಈ ಶೃಂಗಸಭೆಯಲ್ಲಿ ಕಲಬುರಗಿಯ ಆರ್ಥಿಕ ಬೆಳವಣಿಗೆಯ ಕುರಿತು ಚರ್ಚಿಸಲಾಯಿತು. ಈ ಸಾಮಾಜಿಕ ಮಾಧ್ಯಮಗಳು, ಟಿವಿ ಬಂದಮೇಲೆ ಪತ್ರಿಕೆ ಮಹತ್ವ ಕಡಿಮೆ ಆಗ್ತದೆ ಅಂತಕ್ಕಂಥ ಆತಂಕ ಇರೋದಿತ್ತು. ಆದರೆ ಪ್ರಿಂಟ್ ಈಸ್ ದ ಪ್ರೂಫ್ ಎನ್ನುವಂತೆ ಎಲ್ಲದಕ್ಕೂ ಕೂಡ ನಾವು ದಾಖಲೆ ಆಗಿದ್ದೀವಿ. ಈವನ್ ಸುಪ್ರೀಂ ಕೋರ್ಟ್ ಕೂಡ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಕೂಡ ಹಲವಾರು ತಮ್ಮ ಜಜ್ಮೆಂಟ್ಗಳಲ್ಲಿ ಕೂಡ ಮುದ್ರಣ ಮಾಧ್ಯಮಕ್ಕೆ ಹೆಚ್ಚು ಜವಾಬ್ದಾರಿ ಇದೆ ಅಂತನ್ನೋದನ್ನು ಒತ್ತಿ ಹೇಳಿದ್ದಾರೆ. ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ. ಸೊ ಇಂಥ ಕಾಲಘಟ್ಟದಲ್ಲಿ ಹೊಸ ಮುದ್ರಣವನ್ನು ಹಾಕಿ ಹೂಡಿಕೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೇರೆಯವರು ಹೂಡಿಕೆ ಮಾಡಿರಿ ಅಂತ ಹೇಳೋದಕ್ಕಿಂತ ಮುಂಚೆ ಮೊದಲು ನಾವು ಹೂಡಿಕೆ ಮಾಡಿದ್ದೀವಿ. ಸೊ ಅದು ನಮ್ಮ ಭದ್ರತೆಯನ್ನು ಈ ಭಾಗಕ್ಕೆ ತೋರಿಸ್ತಾ ಇದ್ದೀವಿ.
ಹೊಸ ಸರ್ಕಾರ ಈ ಭಾಗಕ್ಕೆ ಹೆಚ್ಚು ಹೆಚ್ಚು ಹೂಡಿಕೆಗಳನ್ನು ಮಾಡಬೇಕು. ಪ್ರಮುಖವಾಗಿ ನಾವು ರೈತರಿಗೋಸ್ಕರ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಅನ್ನ ಕೊಡುವಂಥ ರೈತರನ್ನು ನಾವು ಸೂಪರ್ ಸ್ಟಾರ್ ಅಂತ ಕರೆದು ನಾವು ಅವರನ್ನು ಗೌರವಿಸುವ ಕೆಲಸವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಇದುವರೆಗೆ ನಾವು ಸಿನಿಮಾ ಸ್ಟಾರ್ಗಳಿಗೆ ಮಾತ್ರ ನಾವು ಸೂಪರ್ ಸ್ಟಾರ್ ಅಂತ ಕರೀತಾ ಇದ್ವಿ. ನಮ್ಮ ನಾಡಿಗೆ ದೇಶಕ್ಕೆ ಅನ್ನ ಕೊಡುವಂಥ ರೈತರನ್ನು ಯಾವಾಗ ಸೂಪರ್ ಸ್ಟಾರ್ ಅಂತ ಕರಿಬಾರ್ದಂತ ಪ್ರತಿ ವರ್ಷ ನಾವು ಮಾದರಿಯಾಗಿ ಕೃಷಿ ಮಾಡ್ತಾ ಇರುವಂಥ ರೈತರನ್ನು ಗುರುತಿಸಿ ನಾವು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಗೌರವ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಮೂಲಕ ರೈತರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ವಿಜಯ ಕರ್ನಾಟಕ ಮಾಡ್ತಾ ಇದ್ದೇವೆ. ಮೋಸ್ಟ್ ಸಕ್ಸಸ್ಫುಲ್ ಮಿನಿಸ್ಟರ್ ಅಂತ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಎಲ್ಲ ಜಿಲ್ಲೆಗಳಿಗೂ ಗೌರ್ಮೆಂಟ್ ಕಾಲೇಜ್ ತಂದ್ರಿ ಮತ್ತು ಗುಲ್ಬರ್ಗಾದಲ್ಲಿ ಮೆಡಿಕಲ್ ಹಬ್ ಕ್ರಿಯೇಟ್ ಮಾಡ್ರಿ. ರಿಯಲಿ ಸರ್ ವಿ ವಿಲ್ ಅಪ್ರಿಷಿಯೇಟ್. ಭಾಗ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ ಎಜುಕೇಷನ್ ಮತ್ತು ನನ್ನ ಇಂಡಸ್ಟ್ರಿ ಡೆವಲಪ್ ಆಗಬೇಕು. ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹಿಂದುಳಿದಂಥ ಪ್ರದೇಶ ಎಲ್ಲ ಡಾಟಾ ಹೇಳ್ತಿದೆ. ಬಾಟಮ್ ಲೈನ್ನಲ್ಲಿ ಯರ್ಗಿರಿ ಗುಲ್ಬರ್ಗಾ ಆ್ಯಂಡ್ ರಾಯಚೂರು ಇದೆ. ಎಲ್ಲರೂ ಗೊತ್ತಿದ್ದ ವಿಷಯ ಸರ್ ಈ ಭಾಗ ಅಭಿವೃದ್ಧಿಯಾಗಿ ಹೊಂದಬೇಕಾಗಿತ್ತಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಇಂಡಸ್ಟ್ರೀಸ್ ಪಾಲಿಸಿ ಬೇಕು ಸರ್. ಎಲ್ಲಿವರೆಗೆ ಪ್ರತ್ಯೇಕ ಇಂಡಸ್ಟ್ರೀಸ್ ಪಾಲಿಸಿ ಬರೋದಿಲ್ಲವೋ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗೋದಿಲ್ಲ. ನಿಮ್ಮ ಸರ್ಕಾರ 2013-18 ನೀವು ಜೋನ್ 1, 2, 3 ಅಂತ ಮಾಡಿದ್ರೆ ಆದರೆ ಅದ್ರ ಬಗ್ಗೆ ಅಷ್ಟು ಏನದಲ್ಲ ಪ್ರಯೋಜನ ಆಗಲಿಲ್ಲ ಈ ಭಾಗಕ್ಕೆ. 4% ಬಡ್ಡಿಯಿಂದ KSLC ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಹೊಸ ಯೂನಿಟ್ ಕೊಡಂತೀರಿ. ಅದಕ್ಕೆ ಸಿಕ್ಕ ಯೂನಿಟ್ಗೆ ಏನಾದರೂ ತಾವು KSLC ಥ್ರೂ ಸಿಕ್ಕ ಯೂನಿಟ್ಸಿಗೆ ಲೋನ್ ಕೊಟ್ಟು ವರ್ಕಿಂಗ್ ಕ್ಯಾಪಿಟಲ್ ಹೋಗಂತ ಕೇಳ್ಕೊತಿದ್ದೀವಿ. ಇದು ಯಾಕಂತಂದರೆ 2014-15 ತೊಗರಿ ಸುಮಾರು 15,000 ರೂಪಾಯಿ ತೊಗರಿ ಆಯಿತು. 15,000 ತಮಗೆಲ್ಲ ಗೊತ್ತಿತ್ತು. ಅದರಲ್ಲಿ ಸರ್ಕಾರ ಏನು ಮಾಡ್ತು, ಬೆಳೆ ರೇಟ್ 1.80 ಆಗಿದೆ ಅಂತಕೊಂಡು ರೇಟ್ ಮಾಡ್ತು. ರೇಟ್ ಮಾಡಿದ ಕೂಡಲೇ ಎಲ್ಲ 120 ರೂಪಾಯಿ ಕಿಲೋ ಗಾಳಿ ಮಾರ್ತಕ್ಕಂಥ ಸ್ಥಿತಿ ಬಂತು. ಅವಾಗ ಏನಾಯಿತು, 15,000 ರೂಪಾಯಿ ನಾವು ತೊಗರಿ ತೊಗೊಂಡು 120 ರೂಪಾಯಿ ಗಾಳಿ ಮಾರಬೇಕಾಯ್ತು. ಒಂದೊಂದು ದಾನಿಗಳಿಗೆ ಒಂದು 100 ಕ್ವಿಂಟಲ್ಗೆ 60-70 ಲಕ್ಷ ರೂಪಾಯಿ ನುಕ್ಸಾನ. ಅದರಿಂದ ಒಂದು 5 ಕೋಟಿ ಸಾಲ ಇದ್ದವರು ಸುಮಾರು 1-2 ಕೋಟಿ ಲಾಸ್ ಆಯ್ತು. ತೊಗರಿ ವ್ಯಾಪಾರ ಮಾಡಲಿಕ್ಕೆ ಅಲ್ಲಿ ಕೂತು ವ್ಯಾಪಾರ ಮಾಡೋ ಜಾಗನೇ ಇಲ್ಲ. ಯಾಕಂತಂದ್ರೆ ಈಗ ಅದು ನೇರವಾಗಿ APMC ಆಡ್ ಅಂತ ಉಳಿದಿಲ್ಲ, ಕಮರ್ಷಿಯಲ್ ಏರಿಯಾ ಅಂತ ಹಾಕ್ಬಿಟ್ಟಿದೆ. ಇಡೀ ಗುಲ್ಬರ್ಗದ ಈ ಬಿಸ್ನೆಸ್ ವ್ಯವಹಾರ ಇಲ್ಲ ಅನ್ನೋ ಇಲ್ಲ. ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿಗೆ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪ್ರತ್ಯೇಕ APMC ಆಡ್ ಅಂತ ಸಿಟಿ ಹೊರಗೆ ರಿಂಗ್ ರೋಡ್ ಹೊರಗೆ ಆಗಿವೆ. ಆದ್ರೆ ನಮ್ಮಲ್ಲಿ ಗುಲ್ಬರ್ಗ ನೇರುಗಂಜ ವ್ಯಾಪಾರ ಹುಟ್ಟಿ ಸುಮಾರು 70 ಮೇಲ್ಪಟ್ಟೆ. ಆ ಬೆಳಕಿನ ಮಾಡಿದ ಯಾಡ ಈಗ ಅಲ್ಲಿ APMC ಯಾಡ ಅಂತ ಇಲ್ಲ. ಕಲ್ಬುರ್ಗಿಯಲ್ಲಿ ಜುವೆಲ್ ಪಾರ್ಕ್ ಅಂತ ಈಗಾಗಲೇ ಹಿಂದಿನ ಸರ್ಕಾರ ಸೆಂಕ್ಷನ್ ಮಾಡಿ ತಂದಿದೆ ಸರ್. ಅದಕ್ಕೆ ಮತ್ತೆ ಬೆಂಗಳೂರು ತುಮಕೂರಿಗೆ ಶಿಫ್ಟ್ ಮಾಡೋಂಥ ಕುತಂತ್ರ ನಡೀತಾ ಇದೆ. ಇದೆಲ್ಲ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಆ ಜುವೆಲ್ ಪಾರ್ಕ್ ಇಲ್ಲಿ ಸೀಮಿತ ವಾಪಸ್ ಇಲ್ಲೇ ರೆಡಿ ಆಗಬೇಕು. ಅದರಿಂದ ಇದು ಸ್ಕಿಲ್ ಡೆವಲಪ್ಮೆಂಟ್ಸ್ ಅದು ಇನ್ಕ್ರೀಸ್ ಆಗೇ ಆಗುತ್ತೆ. ಈ ಭಾಗದಲ್ಲಿ ಕೈಗಾರಿಕೆ ನಮ್ಮ ಜುವೆಲ್ ಮ್ಯಾನುಫ್ಯಾಕ್ಚರರ್ಸ್ ಸಾಕಷ್ಟು ಅಂದರೆ ಇದು 3 ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ನಲ್ಲಿ ಸುಮಾರು 20,000-25,000 ಜನ ಆಲ್ರೆಡಿ ಕರಿಗರ್ಸ್ ಅಕ್ಸಾಲಿಗರು ಅಂತ ವಿಶ್ವಕರ್ಮ ಮತ್ತು ಸೀಮಂತ. ಇದೆ ನಾವು ಆರ್ಟಿಕಲ್ 371J ನಮಗೇನೋ ವಿಶೇಷ ಕಾನೂನು ಈ ಭಾಗಕ್ಕೆ UP ಸರ್ಕಾರ ಇದ್ದಾಗ ಮಣಿಕಾಳನ್ ಖರ್ಗೆ ಸಾರ್ ಬಂದು ಮಾಡಿಕೊಟ್ಟಿದ್ದು. ಆ ಸಂದರ್ಭದಲ್ಲಿ ರೂಲ್ಸ್ ಅನ್ನು ಫ್ರೇಮ್ ಮಾಡ್ತಕ್ಕಂಥ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲೂ ನಾನು ಕೂಡ ಇದ್ದೆ. HK ಪಾಟೀಲ್ ಅವರು ಇದ್ದಂತಹ ಕ್ಯಾಬಿನೆಟ್ ಸಬ್ ಕಮಿಟಿ. ಆಗಲೇ ನಾವು ಒಂದು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ಏನಂದರೆ ಇಲ್ಲಿ ಸ್ಪೆಷಲ್ ಇಂಡಸ್ಟ್ರಿಯಲ್ ಝೋನ್ ಸೆಟಪ್ ಮಾಡೋದಕ್ಕೆ ಅವಕಾಶ 371J ರೂಲ್ಸಲ್ಲಿದೆ. ಅದನ್ನು ಉಪಯೋಗ ಮಾಡಿಕೊಂಡು ಕಳೆದ ಸರ್ಕಾರದಲ್ಲಿ ಬೇರೆ ಬೇರೆ ಝೋನಿಂಗನ್ನು ಮಾಡಿ
ಇದಕ್ಕೆ ಹೆಚ್ಚಿನ ರಿಯಾಯಿತಿಯನ್ನು ಕೊಡ್ತಕ್ಕಂಥದ್ದು ಇಂದಿನ ಸರ್ಕಾರ ಮಾಡಿದ್ದು. ಅದೆಷ್ಟು ಮಟ್ಟಿಗೆ ಅದರ ಫಲ ಸಿಕ್ಕಿದೆ ಅಂತಕ್ಕಂಥದ್ದು ಆಮೇಲೆ ನಾವು ಮೌಲ್ಯಮಾಪನ ಮಾಡೋಣ. ಆದರೆ ಈಗಲೂ ಕೂಡ ಈ ಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಕೂಡ ನಾನು ಕೂಡ ಇಂಡಸ್ಟ್ರಿ ಮಿನಿಸ್ಟರ್ ಹೊಸದಾಗಿ ಎಬ್ಬಿ ಪಾಟೀಲ್ ಅವರು ಈಗ ಇದ್ದಾರೆ ನಮ್ಮ ಅಂದರೆ ನಮ್ಮ ಉತ್ತರ ಕರ್ನಾಟಕದವರು ಇದ್ದಾರೆ, ಅವ್ರಿಗೂ ಕೂಡ ನಾವು ನಮ್ಮ ಎಲ್ಲ ಈ ಭಾಗವೆಲ್ಲ ಸಚಿವರು, ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಸಾರಿ ನಮ್ಮ ಕ್ಯಾಬಿನೆಟ್ನಲ್ಲಿ ಸಿಂಹಪಾಲ್ ಸಿಕ್ಕಿದೆ. ನಮ್ಗೆ ಗೊತ್ತಿದೆ ಈ ಭಾಗಕ್ಕೆ ಆದ್ಯತೆ ಕೊಡಬೇಕಂತಕ್ಕಂಥ ಉದ್ದೇಶದಿಂದನೇ 8 ಸಚಿವರು ಇದ್ದೀವಿ ಈ ಭಾಗದ ಕಳೆದ ಸರ್ಕಾರದಲ್ಲಿ ಇದೇ ಇಷ್ಟಿದ್ರು. ಆದರೆ ನಮ್ಮ ಈ ಸರ್ಕಾರದಲ್ಲಿ ಇವತ್ತು 8 ಜನ ನಾವು ಮಂತ್ರಿಗಳಾಗಿದ್ದೀವಿ ಮತ್ತು ಖಂಡಿತವಾಗಿಯೂ ಕೂಡ ಈ ಭಾಗದ ಹಿತವನ್ನು ಕಾಪಾಡಲಿಕ್ಕೆ ಈ ಭಾಗಕ್ಕೆ ಏನು ಹೆಚ್ಚಿನ ಇನ್ಸೆಂಟಿವ್ಸ್ ಈ ಭಾಗಕ್ಕೆ ಉದ್ಯೋಗಗಳು ಬರಲಿಕ್ಕೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ನಾವು ಖಂಡಿತವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೊಡುವಂಥದ್ದು ಅದರ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರ್ತದೆ. ಎರಡನೇದಾಗಿ ಚಿದಂಬರರಾವ್ ಪಾಟೀಲ್ ಅವರು ದಾಲ್ ಅಸೋಸಿಯೇಷನ್ ಕಡೆಯಿಂದ ಇವು ಸಿಕ್ ಇಂಡಸ್ಟ್ರೀಸ್ ಬಗ್ಗೆ ತಾವು ಪ್ರಸ್ತಾಪವನ್ನು ಮಾಡಿದ್ದೀರಿ. ಯಾಕಂದರೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಕಳೆದ ಬಾರಿ ನಾನು ಸಚಿವನಾಗಿದ್ದಾಗ ಒಂದು ಮೀಟಿಂಗ್ನು ಕೂಡ ಮಾಡಿದ್ದೆ. ಸಿಕ್ ಇಂಡಸ್ಟ್ರೀಸ್ ಅಂದರೆ ದಾಲ್ ಮಿಲೇ ಇದ್ದಾವೆ ಸುಮಾರು 200, ನಮ್ಮ ದಾಲ್ ಅಸೋಸಿಯೇಷನ್ದವರಿಗೆ ಚೆನ್ನಾಗಿ ಗೊತ್ತಿದೆ, ಸುಮಾರು 200 ದಾಲ್ ಇಂಡಸ್ಟ್ರೀಸ್ ಸಿಕ್ಕಿವೆ. ಕೆಲವೇ ದಾಲ್ ಇಂಡಸ್ಟ್ರೀಸ್ ಇಲ್ಲಿ ಕೆಲಸ ಮಾಡ್ತಾ ಇವೆ ಮತ್ತು ಭಾಳಷ್ಟು ಸಿಕ್ ಇಂಡಸ್ಟ್ರೀಸ್ ಇದೆ. ಅದಕ್ಕೆ ನಾವು ರೀಸ್ಟ್ರಕ್ಚರ್ ಮಾಡೋದಕ್ಕೆ, ಲೋನ್ ರೀಸ್ಟ್ರಕ್ಚರ್ ಮಾಡೋದಕ್ಕೆ ನಾವು ಏನು ಸಾಧ್ಯ ಇದೆ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ. ಯಾಕಂದರೆ ಇವತ್ತು ಬ್ಯಾಂಕರ್ಸ್ ಜೊತೆ ಕರೆದು ಅವರ ಲೋನ್ ರೀಸ್ಟ್ರಕ್ಚರಿಂಗ್ ಏನು ಸಾಧ್ಯ ಇದೆ ಅದನ್ನು ಕೂಡ ನೋಡೋಣ. ಈ ಸಾರಿ ನಾನು ನಾನು ಬ್ಯಾಂಕು ಮತ್ತು ಷಣ್ಮುಖಸಪ್ಪ ದರ್ಶನಪುರ ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ. ನಾವು ಖಂಡಿತವಾಗಿಯೂ ಕೂಡ ಇಲ್ಲಿ ಇದಕ್ಕೆ ನಾವು ಯಾವ ರೀತಿ ಬಂದಾಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ಏನು ರಿಯಾಯಿತಿ ಕೊಡ್ಬೋದು, ಅದನ್ನು ಲೋನ್ ರಿಸ್ಟ್ರಕ್ಚರ್ ಮಾಡಬೇಕಾ ಅಥವಾ ಏನು ಉತ್ತೇಜನ ಕೊಟ್ಟರೆ ಅದನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದ ಅನಿರುದ್ಧ ಶ್ರವಣ್ ಆಗಮಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ನ ಸಿಇಒ ರಂಜಿತ್ ಕಾಟೆ, ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಸುದರ್ಶನ್ ಚನ್ನಂಗಿಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವ ರಕ್ತದಾನ ದಿನದ ಅಂಗವಾಗಿ ಕಲಬುರಗಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಂಚೆ ಪಾಲಕ ವಿದ್ಯಾಧರ್ ಗೋಟೂರ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ವಿಶ್ವ ರಕ್ತದಾನ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಪ್ರಧಾನ ಅಂಚೆ ಕಚೇರಿಯ ಅಂಚೆ ಪಾಲಕರಾದ ವಿದ್ಯಾಧರ್ ಗೋಟೂರ್ ಹಾಗೂ ಕಲಬುರಗಿ ವಿಭಾಗೀಯ ಕಚೇರಿಯ ಅಧಿಕಾರಿಗಳಾದ ಮಾಣಿಕ್ರಾವ್ ಕುಲಕರ್ಣಿ, ಕಲಬುರಗಿ ಉಪವಿಭಾಗದ ಅಧಿಕಾರಿಗಳಾದ ಲಕ್ಷ್ಮೀಕಾಂತ್ ಕೋಡ್ಲಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಚಂದ್ರಶೇಖರ್ ನಿಂಗದೆ, ಪ್ರಧಾನ ಅಂಚೆ ಕಚೇರಿಯ ಸಿಬ್ಬಂದಿಗಳಾದ ಶ್ರೀಕಾಂತ್ ರೆಡ್ಡಿ, ಬಸವರಾಜ್ ಗೌತಮ್ ಸೇರಿದಂತೆ ಅನೇಕ ಸಿಬ್ಬಂದಿಗಳು ರಕ್ತದಾನವನ್ನ ಮಾಡಿದರು. ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜಗದೀಶ್ ಎಂ ಕಟ್ಟಿಮನಿ ಮತ್ತು ಅವರ ತಂಡದವರಿಂದ ಪ್ರಧಾನ ಅಂಚೆ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಡಾಕ್ಟರ್ ಜಗದೀಶ್ ಎಂ ಕಟ್ಟಿಮನಿ, ಜಿಮ್ಸ್ ಬ್ಲಡ್ ಸೆಂಟರ್ನಿಂದ ಬಂದಿದ್ದೇವೆ ನಾವು ಹಾಗೂ ನಮ್ಮ ಸಿಬ್ಬಂದಿಗಳು. ಇವತ್ತು ಇಲ್ಲಿ ಗುಲ್ಬರ್ಗ ಹೆಡ್ ಪೋಸ್ಟ್ ಆಫೀಸಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಇದು ಒಂದು ಅವರ ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರಿಸುತ್ತದೆ. ತುಂಬ ಜನರು ಅಂದರೆ ಆರೋಗ್ಯ ವ್ಯಕ್ತಿಗಳು ಬಂದು ರಕ್ತದಾನವನ್ನು ಮಾಡುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಜನ ಬಂದು ರಕ್ತದಾನವನ್ನು ಮಾಡುತ್ತಾರೆ ಎಂದು ಆಶಿಸುತ್ತಾ ಎಲ್ಲ ಈ ಇದೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜಕರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿವರೆಗೆ ಒಂದು 8 ಜನ ಮಾಡಿದ್ದಾರೆ. ಅವರು ಕನಿಷ್ಠ ಒಂದು 30-35 ಜನ ಬಂದು ರಕ್ತದಾನ ಮಾಡಬಹುದು ಅಂತ ಹೇಳಿದ್ದಾರೆ. ಮಧ್ಯಾಹ್ನದವರೆಗೆ ಇದು ರಕ್ತದಾನ ಶಿಬಿರವನ್ನು ನಡೆಯುತ್ತದೆ, ಯಶಸ್ವಿ ಆಗುತ್ತದೆ ಅಂತ ನನ್ನ ನಂಬಿಕೆ ಇದೆ. ನಮಸ್ಕಾರ. ನಾಳೆ
ಬ್ಲಡ್ ಡೋನರ್ಸ್ ಡೇ ಇದೆ 14th June 2023. ಈ ಒಂದು ಪ್ರಯುಕ್ತವಾಗಿ ಕಲಬುರಗಿ ಅಂಚೆ ವಿಭಾಗದ ವತಿಯಿಂದ ಕಲಬುರಗಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಅಂಚೆ ಅಧೀಕ್ಷಕರಾದಂಥ ಶ್ರೀ ಕೆ ಶ್ರೀಕಾಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಲಬುರಗಿ ನಗರದ ಅಂಚೆ ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತಿನ ಒಂದು ದಿನದಲ್ಲಿ ರಕ್ತದಾನ ಎಷ್ಟು ಇಂಪಾರ್ಟೆಂಟ್ ಇದೆ ಅಂಥೇಳಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಅರಿಕೆ ಮಾಡಿಕೊಟ್ಟಾಗ ಎಲ್ಲರೂ ತಾಮುಂದು ನಾಮುಂದು ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸ್ವ ಇಚ್ಛೆಯಿಂದ ಬಂದು ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಒಂದು 350 ml ರಕ್ತ ಏನು ಪಡಿತಾ ಇದ್ದಾರೆ. ಇದರಿಂದ ಮತ್ತೊಂದು ಜೀವಕ್ಕೆ ಆಧಾರ ಆಗ್ತದೆ, ಮತ್ತೊಂದು ಜೀವ ಉಳಿತದೆ ಇದರಿಂದ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಜಿಮ್ಸ್ ಹಾಸ್ಪಿಟ್ಲಿಂದ ಬಂದಂಥ ವೈದ್ಯ ಸಿಬ್ಬಂದಿ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲ ಜನರಿಗೆ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗೆ ಪ್ರತಿ ವರ್ಷ ಕೂಡ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳಿ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. MH ಕುಲಕರ್ಣಿ ಅಂತ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್ ಕಲಬುರಗಿ ಡಿವಿಜನ್ ಕಲಬುರಗಿ. ಈ ಒಂದು ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದೀವಿ ಇವತ್ತು ಕಲಬುರಗಿ ಅಂಚೆ ಕಚೇರಿಯಲ್ಲಿ. ಈ ಕಾರ್ಯಕ್ರಮ ಯಶಸ್ಸು ಆಗಲಿ ಅಂಥೇಳಿ ಎಲ್ರಿಗೂ ಕೇಳ್ಕೊಳ್ತಾ. ಕ್ರಾಂತಿ ಅಭಿನಯದ ಶ್ರೀಮಂತ ಚಲನಚಿತ್ರ ಯಶಸ್ವಿ 25ನೇ ದಿನದ ಪ್ರದರ್ಶನದ ಪ್ರಯುಕ್ತ ಸುಕ್ಷೇತ್ರ ಬಬ್ಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಶಿವಾಚಾರ್ಯರು ವೀಕ್ಷಣೆ ಮಾಡಿದರು. ಕಲಬುರಗಿ ನಗರದ ಮಿರಾಜ್ ಚಿತ್ರಮಂದಿರದಲ್ಲಿ ಸುಕ್ಷೇತ್ರ ಬಬಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಶಿವಾಚಾರ್ಯರು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಅವರು ಶ್ರೀಮಂತ ಚಲನಚಿತ್ರದ 25ನೇ ದಿವಸದ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಶ್ರೀಮಂತ ಚಿತ್ರದ ನಾಯಕ ನಟ ಕ್ರಾಂತಿ ಸೇರಿದಂತೆ ನಗರದ ಉದ್ಯಮಿಗಳು, ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. ಯೋಗಿ ಅಂತಾರೆ, ದೇಶದ ಬೆನ್ನೆಲುಬು ಅಂತಾರೆ, ಜೈ ಕಿಸಾನ್ ಅಂತಾರೆ, ಜೊತೆ ಒಂದಿಷ್ಟು ಜನ ಅಮಾಯಕ ಅಂತಾರೆ, ಅಪ್ರಯೋಜಕ ಅಂತಾರೆ, ಅಸಹಾಯಕ ಅಂತಾರೆ, ಭವಿಷ್ಯವಿಲ್ಲದವನು ಅಂತಾರೆ, ಬಡವ ಅಂತಾರೆ, ವೋಟ್ ಬ್ಯಾಂಕ್ ಅಂತಾರೆ. ಹಾಗಾದ್ರೆ ನಾನು ಯಾರು? ಇನ್ನೂ ಮಲ್ಗವ್ನೆ ಬರೋದ್ ಕಾಣೆ ಯಾಕಂತೆ
ನೆನ್ನೆ ಎಲ್ಲವ ತಲೆ ಮೇಲೆ ಮಳೆ ದೇವರು ಹೊತ್ತಿದ್ನಲ್ಲ ಶೀತ ಆಗ್ಬಿಡದಂತೆ ಕಣವ ಅದಕ್ಕೆ ಅವ್ರ ಕೈ ಸೇದೋಗ ಅವ್ರ ನಾಲ್ಗೆ ಸೇದ ಅವ್ರ ಬರ್ ಬರ್ ಬರ ಅವ್ರ ಮೊನ್ನೆಗೆ ಬಂದು ಚಾಪೆ ಸುತ್ಕೊಂಡಾಗ ಊರ್ ತುಂಬ ಗಡುಗಳಿದ್ರು ನನ್ ಮಗಿನೇ ಬೇಕಿತ್ತ ಇದೇನೇ ಶಾಂತಕ ಒತ್ತೋತಾರೆ ಯಾರಿಗಂಗ್ ಬೈತಿದೀಯ ಏ ಇನ್ಯಾರಿಗ್ ಬೈಯನ ಕಾಳಿ ಭದ್ರಕಾಳಿ ಮಹಾಕಾಳಿ ಸುಂಟರಕಾಳಿ ಎಲ್ಲ ಒಟ್ಟಿಗೆ ಬರ್ತಾ ಇರಂಗವೇ ಏಯ್ ಪದ್ಮಾ ಯಾಕ್ರೆ ಹೆಂಗ್ ಬರ್ತಾ ಇದೀರಾ ದೇವಿ ಸೌಮ್ಯ ಈ ಭಾಗದ ನಮ್ಮ ಕ್ರಾಂತಿಯವರು ಒಂದು ಒಳ್ಳೆ ನಾಯಕರಾಗಿ ಪಿಚ್ಚರ ಶ್ರೀಮಂತ ಅಂತೇಳಿ ರೈತರ ಈ ನಮ್ಮ ಭಾರತ ದೇಶದ ಬೆನ್ನೆಲುಬು ಆದ ರೈತರ ಬಗ್ಗೆ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಎಲ್ಲರೂ ರೈತರ ಈಗಿನ ಕಾಲಮಾನದಲ್ಲಿ ರೈತರಿಗೆ ಭಾಳ ಪ್ರೋತ್ಸಾಹ ಮಾಡೋದು ಭಾಳ ಮುಖ್ಯ ಇದು ಮೋಸ್ಟ್ಲಿ ಪಿಕ್ಚರು ನಮ್ಮ ಸರ್ಕಾರಕ್ಕೆ ಗಮನ ಸರಿಯಲು ಮಾಡಿದ್ದಾರೆ ಮತ್ತು ರೈತರಿಗೂ ಕೂಡ ಅಂದರೆ ರೈತರಿಗೆ ಒಂದು ಪ್ರೋತ್ಸಾಹಕ್ಕೋಸ್ಕರಕ್ಕೂ ತೆಗೆದಿದ್ದಾರೆ ಒಳ್ಳೆಯ ರೀತಿ ಪಿಕ್ಚರ್ ಇದೆ ಅದಕ್ಕೆ ಅವರಿಗೆ ಶುಭವಾಗಲಿ ಇದು 25 ದಿವಸವಲ್ಲ 25 ವೀಕ್ ನಡೀಲಿ ಮತ್ತು ಅವರು ಇನ್ನೂ ಮುಂದೆ ಹೆಚ್ಚಿನ ಶ್ರಮಪಟ್ಟು ಇನ್ನೂ ಹೆಚ್ಚಿನ ಇದು ಒಳ್ಳೆಯ ರೀತಿಯಿಂದ ಪಿಕ್ಚರ್ ಸಮಾಜಕ್ಕಾಗಿ ತೆಗೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೀನಿ ನಾನು ಬಸವರಾಜ್ ದೇಶಮುಖ ಅನುಭವಿಸುವ ಸಂಸ್ಥಾನದ ಕಾರ್ಯದರ್ಶಿಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕ್ರಾಂತಿ ಶ್ರೀಮಂತ ರೈತನೇ ಈ ದೇಶದ ಅತಿ ದೊಡ್ಡ ಶ್ರೀಮಂತ ಅಂತ ಕಥಾವಸ್ತುವನ್ನು ಇಟ್ಕೊಂಡು ನಾವು ಈ ಚಿತ್ರವನ್ನು ಮಾಡಿದ್ದೇವೆ ಇಂದು ಕಲಬುರಗಿಯಲ್ಲಿ 25ನೇ ಯಶಸ್ವಿ ದಿನವನ್ನು ಕಾಣ್ತಾ ಇದೆ ಇವತ್ತು ವಿಶೇಷ ಅತಿಥಿಯಾಗಿ ಬಬಲಾದ್ ಮುತ್ಯವರು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಶ್ರೀ ಚಿರಂಜೀವಿ ಅಪ್ಪಾಜಿಯವರು ಹಾಗೆ ಬಸವರಾಜ್ ದೇಶಮುಖ್ ಅವರು ದಂಗಾಪುರ್ ಗೌಡರು ಹೀಗೆ ಸುಮಾರು ಉದ್ಯಮಿಗಳು ರಾಜಕೀಯ ನಾಯಕರು ಈ ಚಿತ್ರವನ್ನು ವೀಕ್ಷಣೆ ಮಾಡಲು ಬಂದಿದ್ದಾರೆ ಇದು ನಮ್ಮ ಸೌಭಾಗ್ಯ ಯಾಕಂದರೆ ನಾವು ರೈತರ ಮೇಲೆ ಒಂದು ಚಿತ್ರ ಮಾಡಿದ್ದೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ನಮಗೆ ಒಂದೇ ಕರೆಗೆ ಹೋಗೊಟ್ಟು ಈ ಚಿತ್ರವನ್ನು ನಾವು ನೋಡ್ತೀವಿ ಅಂತೇಳಿ ಚಿತ್ರಮಂದಿಕೆ ಬಂದಿದ್ದಾರೆ ಪ್ರತಿಯೊಬ್ಬರು ಬಸವರಾಜ್ ಪಾಟೀಲ್ ಸೇಡಮ್ಮವ್ರು ಇರ್ಬೋದು ಹಾರ್ಕೂಡ್ ಅಪ್ಪ ಅವರು ಇರ್ಬೋದು ನಮ್ಮ ಸಡಗಿ ಮುತ್ಯವರು ಇರ್ಬೋದು ಪ್ರತಿಯೊಬ್ಬರು ಯಾರೇ ಆಗಲಿ ಹಿರಿಯ ನಾಯಕರು ಈ ಮಿರಾಜ್ ಚಿತ್ರಮಂದಿರದಲ್ಲಿ ಒಂದು ಮಿರಾಕಲ್ ನಡೆದೋಗಿದೆ ಯಾಕಂದರೆ ಚಿತ್ರಮಂದಿರದ ಮಾಲೀಕರು ಹೇಳ್ತಾ ಇದ್ದರು ಇಷ್ಟೊಂದು ಕ್ರೌಡು ಲೇಡೀಸ್ ಕ್ರೌಡು ಮಠಾಧೀಶರ ಕ್ರೌಡು ಯಾವತ್ತೂ ಈ ಚಿತ್ರಮಂದಿರ ಕಟ್ಟದಾಗಿಂದನೂ ಯಾವತ್ತೂ ಬಂದಿಲ್ಲ ಅಂತ ನನಗೆ ಹೇಳಿದ್ರು ಅದು ನಮ್ಮ ಸೌಭಾಗ್ಯ ಅದು ಶ್ರೀಮಂತಕ್ಕಿರ್ತಕ್ಕಂಥ ಶಕ್ತಿ ರೈತನಿಗಿರ್ತಕ್ಕಂಥ ಶಕ್ತಿ ಅದಕ್ಕೆ ಏನಂದರೆ ನಾವು ಈ ಒಂದು ಚಿತ್ರವನ್ನು ಸಾಕಷ್ಟು ಜನ ತಾವು ನೋಡಬೇಕು ಇವತ್ತು 25ನೇ ದಿನ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಚಿತ್ರ ಹಾಗೆ ಹೋಗ್ತಾ ಇರುತ್ತೆ ತಾವೆಲ್ಲ ಬಂದು ಮಿರಾಜ್ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ನಮಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀವಿ ಯಾವತ್ತೂ ಏನಂದರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವು ಯಾವತ್ತೂ ವ್ಯವಸಾಯನೇ ನಂಬ್ಕೊಂಡಿದ್ದೀವಿ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ರೈತನಿಗೆ ಏನಾಗ್ತಾ ಇದೆ ಅಂದರೆ ಯಾರೂ ಅಷ್ಟೊಂದು ಗೌರವ ಕೊಡ್ತಾ ಇಲ್ಲ ಯಾಕಂದರೆ ಅವ್ರ ಪಾಡಿಗೆ ಅವರು 4 ಗಂಟೆಗೆ ಎದ್ದು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ನಮಗೇನು ಸಂಬಂಧ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಒಬ್ಬ ರೈತ ಹೊಲದಲ್ಲಿ ಕಾಲಿಡೋದನ್ನ ನಿಲ್ಲಿಸ್ದ ಅಂತಂದರೆ ಸುಮಾರು 10,000 ಜನ ಹೊಟ್ಟೆಗೆ ಮಣ್ಣು ಬಿತ್ತು ಅಂತಲೇ ಅರ್ಥ ಅದೇ ಒಬ್ಬ ರೈತ ಹೊಲದಲ್ಲಿ ಕಾಲಿಟ್ಟ ಅಂತಂದರೆ 10 ಸಿಟಿಗಳಲ್ಲಿ ಅನ್ನ ಸಿಕ್ತು ಅಂತ ಅರ್ಥ ಅದಕ್ಕೆ ಏನಂತಂದರೆ ರೈತನ ಆತ್ಮಸ್ಥೈರ್ಯ ತುಂಬೋದಕ್ಕಾಗಿರ್ಬೋದು ಜನರಿಗೆ ರೈತನ ಮೇಲೆ ಒಂದು ಗೌರವ ಹುಟ್ಟಬೇಕು ಅದರ ಜೊತೆಗೆ ರೈತನಿಗೆ ಇವತ್ತಿನ ದಿವಸ ಏನೇನು ಅನ್ಯಾಯಗಳಾಗ್ತಾ ಇದೆ ನಾವು ಬೇರೆ ಯಾರನ್ನು ದೂಷಿಸೋದು ಬೇಡ ನಾವು ರೈತನಿಗೆ ಅವನೇನು ತನ್ನ ಕಾಯಕವನ್ನು ಮಾಡ್ಕೊಂಡಿದ್ದಾನೆ ಕಾಯಕ ಯೋಗ ಆಗಿದ್ದಾನೆ ಯಾರೂ ಅವನಿಗೆ ಕಾಂಟ್ರಾಕ್ಟ್ ಮಾಡಿಕೊಟ್ಟಿಲ್ಲ ನೀವು ಬೆಳಗಿನ ಜಾವ 4 ಗಂಟೆಗೆ ಹೋಗಬೇಕು ಕೆಲಸ ಮಾಡಬೇಕು ನಮಗೋಸ್ಕರ ಹೊಲದಲ್ಲಿ ದುಡಿಬೇಕು ಅಂತ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿಲ್ಲ ಆದರೂ ರೈತ ಏನಂತಂದರೆ ಪ್ರಕೃತಿನೇ ನಂಬಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ನಮಗೆಲ್ಲರಿಗೋಸ್ಕರ ಪಶು ಪಕ್ಷಿಗಳಿಗೂ ಹಾಕಿ ನಮಗೂ ಹಾಕಿ ತನಗೆ ಇಷ್ಟ ಇಟ್ಟುಕೊಂಡು ಇಡೀ ಜಗತ್ತಿಗೆ ಅವನು ಸುಭಿಕ್ಷವಾಗಿರಲಿ ಅಂಥೇಳಿ ಅವನು ಬಯಸ್ತಾ ಇದ್ದಾನೆ ಸರ್ವೇ ಜನ ಸುಖಿನೇ ಸುಖಿನೋ ಭವಂತು ಅನ್ನೋ ಒಂದು ಮಂತ್ರನ ಯಾರಾದರೂ ಹೇಳ್ತಾ ಇದ್ದಾರೆ ಅದು ನಮ್ಮ ರೈತ ವಿದ್ಯುತ್ ದರ ಏರಿಕೆ ಮತ್ತು ಕೆಇಆರ್ಸಿ ಸುತ್ತೋಲೆ ವಿರೋಧಿಸಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಘಟಕದಿಂದ ಜೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು
ಇವತ್ತಿನ ಸರ್ಕಾರ ದಿಢೀರ್ನೆಸಿ ಏಕಾಏಕಿಯಾಗಿ ವಿದ್ಯುತ್ ದರವನ್ನು ಇವತ್ತು 7 ರೂಪಾಯಿ ಹೆಚ್ಚಿಗೆ ಮಾಡಿರೋದ್ರಿಂದ ಇಡೀ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೆ ಆರ್ ಇ ಸಿ ಮೀಟಿಂಗನ್ನು ಹಿಂದೆ ಮೀಟಿಂಗ್ ನಡೆದಿದೆ, ಹಾಗಾಗಿರೋದ್ರಿಂದ ನಮ್ಮ ಸಂದರ್ಭದಲ್ಲಿ ಆಗಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿಕೊಟ್ಟಿದ್ರೆ, ಇವತ್ತು ಯಾವ ಕೃಷಿ ಪಂಪ್ಸೆಟ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನೀರಾವರಿ ಪಂಪ್ಸೆಟ್ ರೈತರು ಭಾಗ್ಯಜ್ಯೋತಿ ಬಡವರ ಮನೆಗಳನ್ನು ಕತ್ತಲಾಕೊಟ್ಟಿದ್ದಾರೆ, ಕುಟೀರ್ ಜ್ಯೋತಿ ಬಡವರ ಮನೆಗಳನ್ನು ಕತ್ತಲಾಕೊಟ್ಟಿದ್ದಾರೆ. ಪಂಪ್ಸೆಟ್ ನೀರಾವರಿ ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡಕ್ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಜೋಡಣೆ ಹೆಸರಿನಲ್ಲಿ ಪಂಪ್ಸೆಟ್ಗಳಿಗೆ ಮೀಟರ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾಯಿದ್ದಾರೆ. ಇವತ್ತು ಕೃಷಿಯನ್ನು ಪಂಪ್ಸೆಟ್ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ರೈತರ ನೀರಾವರಿ ಪಂಪ್ಸೆಟ್ ರೈತರನ್ನು ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೀರಾವರಿ ಪಂಪ್ಸೆಟ್ಗಳನ್ನು ಉಳಿಗಾಲಿರಲಾರ್ಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಅದರ ಜೊತೆಗೆ ಕೈಗಾರಿಕೆಗಳಲ್ಲಿ ಇಡೀ ಸಾವಿರಾರು ಜನ ಕಾರ್ಮಿಕರನ್ನು ಬದುಕು ನಡೆಸ್ತಕ್ಕಂಥದ್ದನ್ನು ಇವತ್ತು ಕೈಗಾರಿಕೆಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ ಸರ್ಕಾರದ ಧೋರಣೆಯನ್ನು ಖಂಡಿಸ್ತಿದ್ದೀವಿ. ವಿದ್ಯುತ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ನೀತಿಯನ್ನು ಖಡಾಖಂಡಿತ ಖಂಡಿಸ್ತೀವಿ. ಅದನ್ನು ಇವತ್ತು ಕೆ ಆರ್ ಇ ಸಿ ಮೀಟಿಂಗ್ ನಡೆಸಿರ್ತಕ್ಕಂಥದ್ದನ್ನೇ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪುನಃ ಪರಿಶೀಲನೆ ಮಾಡಬೇಕು, ತಕ್ಷಣನೇ ಮಧ್ಯಪ್ರವೇಶ ಮಾಡಬೇಕು. ಜುಲೈ 7ನೇ ತಾರೀಕು ನಡೀತಕ್ಕಂಥ ಒಂದು ಬಜೆಟ್ ಅಧಿವೇಶನ ಏನಿದೆ ಆ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ ಪರವಾಗಿ, ಇಂಡಸ್ಟ್ರಿಗಳ ಪರವಾಗಿ, ಸಣ್ಣ ಪುಟ್ಟ ಕೈಗಾರಿಕೆಗಳ ಪರವಾಗಿ, ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಬಡವರ ಪರವಾಗಿ ಅವರು ತೀರ್ಮಾನನ ನಿಲುವನ್ನು ತಾಳ್ಬೇಕು. ಬಡ ಜನರ ನೆರವಿಗೆ ಸರ್ಕಾರನ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾಯಿದೆ. ಹಿಂದಿನ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಿರುವ ಕೃಷಿ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಅವರು ಕೊಟ್ಟಂತಹ 5 ಗ್ಯಾರಂಟಿಗಳ ಬಗ್ಗೆ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಇದರ ಜೊತೆಯಲ್ಲೇ ಭಾಳ ಮುಖ್ಯವಾಗಿ ನಮಗೆ ಕೊಟ್ಟಂತ ಮಾತು ಏನಂದರೆ, ದೇಶದಲ್ಲಿ ಏನು ಕೃಷಿ ಕಾಯ್ದೆಗಳು ಜಾರಿಗೆ ಬಂತು, ನರೇಂದ್ರ ಮೋದಿ ಪ್ರಧಾನಿಗಳು ಅದನ್ನು ವಾಪಸ್ ಪಡೆದರು, ಅದೇ ಸಮಯಕ್ಕೆ ಸರಿಯಾಗಿ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಗಳನ್ನು ಮಾನ್ಯ ಯಡಿಯೂರಪ್ಪನವರು 2020 ಜಾರಿಗೆ ತಂದು ಅದನ್ನು ಶಾಸನಬದ್ಧವಾಗಿ ಕಾನೂನಾಗಿ ಮಾರ್ಪಾಡು ಮಾಡಿದ್ರು. ಅದನ್ನು ವಾಪಸ್ ಪಡಿಬೇಕಂತೇಳಿ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಚಳವಳಿಗಳನ್ನು ನಡೀತಾ ಬಂದವು. ಆದರೆ ಬೊಮ್ಮಾಯಿ ಅವರಿಗೆ ಅಂತಿಮವಾಗಿ ಅವರು ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ, ನೀವು ವಾಪಸ್ ಪಡೆದು ಬಿಡಿ ಅಂತ. ಅವರು ಹೇಳಿದರು, ಬೆಂಗಳೂರು ಅಧಿವೇಶನ ಇದ್ದಾಗ ಬೆಳಗಾವಿ ಅಲ್ಲಿ ವಾಪಸ್ ಪಡಿತೀವಿ ಅಂತ. ಅಲ್ಲಿ ಹೇಳೋರು, ಇಲ್ಲಿ ಸಮಯ ಸಾಕಾಗ್ತಲ್ಲ, ಬೆಂಗಳೂರಲ್ಲಿ ಪಡೆಯೋಣ ಅಂತೇಳಿ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಅದು ಪದೇ ಪದೇ ನಮ್ಮನ್ನು ಓಡಾಡಿಸೋ ಕೆಲಸ ಮಾಡಿದರು. ಆದರೂ ಕೂಡ ಅವ್ರ ಸರ್ಕಾರದಲ್ಲಿ ವಾಪಸ್ ಪಡೀಲಿಲ್ಲ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ 3 ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸ್ತೇವೆ ಅಂತೇಳಿ ಘೋಷಣೆ ಮಾಡಿದೆ. ನನಗೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರು ಭೇಟಿ ಆದಾಗ, ಸದ್ಯದಲ್ಲೇ ನಿಮ್ಮ ಎಲ್ಲರನ್ನೂ ಒಂದು ಸಭೆ ಕರೀತೀನಿ ಮಾಡೋಣ ಅಂತ ಹೇಳಿದರು. ಅದಾದ ಮೇಲೆ ಬೇರೆ ಬೇರೆ ಕಡೆಯಲ್ಲಿ ಅವರು ಹೇಳಿರುವ ಮಾತು, ಪರಿಶೀಲನೆ ಮಾಡ್ತೇವೆ ವಾಪಸ್ ಪಡೆಯೋದ್ರ ಮೇಲೆ ಅಂತ ಹೇಳಿ ಮಾತಾಡಿರೋದ್ರ ಬಗ್ಗೆ ನನ್ನದೊಂದು ಸಣ್ಣ ರಿಯಾಕ್ಷನ್ ಮಾನ್ಯ ಸಿದ್ದರಾಮಯ್ಯನವರೇ. ಇಲ್ಲಿ ಪರಿಶೀಲನೆ ಮಾಡೋದೇನು ಉಳಿದಿಲ್ಲ. ತಾವು ರದ್ದುಪಡಿಸ್ತೀವಿ ಅಂತ ಹೇಳಿದಿರಿ, ಅಷ್ಟೇ, ರದ್ದುಪಡಿಸ್ಬೇಕಷ್ಟೆ. ಮಾನ್ಯ ನರೇಂದ್ರ ಮೋದಿಯವರು
ಹೇಗೆ ಶಾಸನಸಭೆಯಲ್ಲಿ ಮಂಡನೆ ಮಾಡಿ ಸಂಪೂರ್ಣವಾಗಿ ಏನು ಜಾರಿಗೊಳಿಸಿದ್ರೋ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದ್ರು. ಅದೇ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇದರಲ್ಲಿ ಪರಿಶೀಲನೆ ಅನ್ನುವ ಪದದ ಅವಶ್ಯಕತೆ ಇಲ್ಲ. ಇದು ಮಾಡುವಂಥ ಕೆಲಸ ಅಲ್ಲ. ಆ ದಿಕ್ಕಿನಲ್ಲಿ ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದಿಷ್ಟೇ, ಅದನ್ನು ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡಬಹುದಾಗಿತ್ತು. ಇದಕ್ಕೆ ನೀವು ಅಕ್ಕಿ ಕೊಟ್ಟಾಗೆ ಅಥವಾ ಬೇರೆ ಕಾರ್ಯಕ್ರಮಗಳನ್ನು ನೀವು ಘೋಷಣೆ ಮಾಡಿದಂಗೆ ಸಾವಿರಾರು ಕೋಟಿ ರೂಪಾಯಿನ ಹೇಗೆ ಸೇರಿಸಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನುವ ಆರ್ಥಿಕ ಹೊರೆ ನಿಮ್ಮ ಮೇಲೇನೂ ಇಲ್ಲ. ಇದು ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಕೇವಲ ಕಾನೂನಾತ್ಮಕವಾಗಿ ತಾವು ಘೋಷಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಆ ಕಾರಣಕ್ಕೆ ಶಾಸನಬದ್ಧವಾಗಿ ಈ ಕಾಯ್ದೆಯನ್ನು ವಾಪಸ್ ಪಡೆಯೋ ದಿಕ್ಕಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಜರೂರಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.